ಇತ್ತು ಕೆಳ ಕೂತ್ಕೊಂಡು ಇನ್ನೊಂದ್ ಎರಡ್ ನಿಮಿಷ ಅವ್ರು ಜಾಸ್ತಿ ಮಾತಾಡಿದ್ರೆ ನಮ್ ಯಾರಿಗೂ ಮಾತಾಡ್ತಿರ್ಲಿಲ್ಲ, ಎಲ್ಲ ಸಿನಿಮಾ ಬಗ್ಗೆ ಅವರೇ ಮಾತಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಹೇಳಕ್ಕೇನಿಲ್ಲ, ಡಮ್ಮರೆ ಡಮ್ಮರೆ ಡಮ್ ದೂರದರ್ಶನ ಅಂತ ನಮ್ಮ ಡಂಗುರ ನಾವು ಸಾರಿದ್ದಾಗಿದೆ ಸಿನಿಮಾ ಮಾಡಿ. ಇನ್ನೇನಿದ್ರು 3/3/2023 March 3 ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದು ತುಂಬಾ ಹೆಮ್ಮೆ ಅನ್ಸದೇನಪ್ಪ ಅಂದ್ರೆ ಈ ಪ್ರಾಡಕ್ಟ್ಗಿಂತನೂ ಹೆಚ್ಚಾಗಿ ಈ ಟೀಮು, ಒಂದು ಒಳ್ಳೆ ಸದಭಿರುಚಿಯ ನಿರ್ಮಾಪಕ, ಆಮೇಲೆ ತುಂಬಾ ತಾಳ್ಮೆ ಮತ್ತೆ ಪ್ರತಿಭೆ ಇರುವಂತ ನಿರ್ದೇಶಕ, ಅಂಡ್ ಅವ್ರು ಚೂಸ್ ಮಾಡಿರೋ ಎಲ್ಲ ಡಿಸಿಷನ್ ನಾವುಗಳು ಆಕ್ಟರ್ಸ್ ಆಗಿರ್ಬೋದು ಎಲ್ಲ ಉಳಿದ ಟೆಕ್ನಿಷಿಯನ್ಸು, ಯಾಕಂದ್ರೆ ಇದು ಮೊದಲನೇದಾಗಿ ನಿರ್ದೇಶಕ ಮತ್ತು ನಿರ್ಮಾಪಕರ ದೊಡ್ಡ ಕನಸು. ತುಂಬಾ ಮುತುವರ್ಜಿ ಕಾಳಜಿ ಮತ್ತೆ ತುಂಬಾ ಪೇಷನ್ಸ್ ಇಂದ ಈ ಪ್ರಾಡಕ್ಟ್ ನ ಮಾಡಿದ್ದಾರೆ. ಅಫ್ಕೋರ್ಸ್ ಎಲ್ಲರೂ ಹಾಗೆ ಮಾಡೋದು, ಬಟ್ ಇವರು ಸ್ವಲ್ಪ ನಮ್ಮವರಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಮುತುವರ್ಜಿ ತಗೊಂಡ್ ಮಾಡಿದ್ದಾರೆ. ಫ್ರೀಡಮ್ ಆಪಲ್ ಕಲ್ತು ಹಂದಿ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 crore+ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಈ 1 ವರ್ಷದ ಈ ಜರ್ನಿಯಲ್ಲಿ ಸುಕೇಶ್ ಅವರು ಪಾಪ ತುಂಬಾ ಪೇಷನ್ಸ್ ಇಂದ ಏನೇ ಅಡೆತಡೆಗಳು ಬಂದ್ರು ಅದನ್ನ ತುಂಬಾ ನೀಟಾಗಿ ಹ್ಯಾಂಡಲ್ ಮಾಡಿ, ಅಂಡ್ ತುಂಬಾ ಜಾಗರೂಕತೆಯಿಂದ ಸಿನಿಮಾ ಮಾಡಿದ್ದಾರೆ ದೂರದರ್ಶನ. ಅಂಡ್ ನಾನು ಫಿಲ್ಮ್ ರೀರೆಕಾರ್ಡಿಂಗ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ದಿಯಾ ಆದ್ಮೇಲಿಂದ ನಾನು ಪೃಥ್ವಿ ಅಂಬರ್ ಅವ್ರ ಬಗ್ಗೆ ತುಂಬಾ ಚರ್ಚೆ ಮಾಡಿದ್ದುಂಟು, ಬಟ್ ಈ ಸಿನಿಮಾ ಆದ್ಮೇಲಿಂದ ನಾನು ಮತ್ತೆ ಡೈರೆಕ್ಟರ್ ಸುಕೇಶ್ ಅವರು ಎಷ್ಟು ಸರಿ ಮಾತಾಡಿದೀವೋ ಅದ್ರ ಬಗ್ಗೆ, ಯಾಕಂದ್ರೆ ಪ್ರತಿ ಫೇಮಲ್ಲೂ ಎಷ್ಟು ಪ್ರಿಸೈಸ್ ಆಗಿ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಸರ್ ಎಲ್ಲಾ ಕಡೆನೂ ಹೇಳಿದೀನಿ, ಈ ವೇದಿಕೆ ಮೇಲೆ ನಿಂತ್ಕೊಂಡು ಹೇಳ್ತೀನಿ, ಐ ಮೀನ್ ಗ್ರೇಟ್ ಫ್ಯಾನ್. ಅಂಡ್ ಈ ಸಿನಿಮಾದಿಂದ ಮತ್ತಷ್ಟು ಎತ್ತರಕ್ಕೆ, ಇನ್ನೂ ನೀವು ಮುಟ್ಟಲಾಗದ ಎತ್ತರಕ್ಕೆ ನೀವು ಹೋಗ್ಬೇಕು ಸರ್. ಅಂಡ್ ಯು ಡಿಸರ್ವ್ ಆಲ್ ದ ಅಪ್ರಿಸಿಯೇಷನ್. ನಮ್ಮಲ್ಲಿರುವಂತ ಪ್ರತಿಭಾವಂತ ನಟರಲ್ಲಿ ನೀವು ಒಬ್ರು ಸರ್. ಐ ಮೀನ್ ತುಂಬಾ ಹೆಮ್ಮೆ ಆಗತ್ತೆ ನೀವು ದೂರದರ್ಶನದಲ್ಲಿ ಒಂದು ಭಾಗಿಯಾಗಿರೋದು. ಅಂಡ್ ಎಸ್ಪೆಷಲಿ ಈ ತರ ಲಿಮಿಟೆಡ್ ಬಜೆಟ್ ಅಥವಾ ಈ ಮೀಡಿಯಂ ಸ್ಕೇಲ್ ಸಿನಿಮಾಗಳಲ್ಲಿ ನಿರ್ಮಾಪಕರು ತುಂಬಾ ದೊಡ್ಡ ಪಾತ್ರ ವಹಿಸ್ತಾರೆ, ಯಾಕಂದ್ರೆ ಅವ್ರ ಗೆದ್ರೆ ಇನ್ನೂ ಒಂದಷ್ಟು ಹುಮ್ಮಸ್ಸಿಂದ ಹೊಸ ಹೊಸ ಸಿನಿಮಾಗಳು ಮಾಡ್ತಾರೆ. ಮತ್ತೆ ಬೇರೆ ಸ್ಮಾಲ್ ಮತ್ತೆ ಮೀಡಿಯಂ ಸಿನಿಮಾ ಮಾಡ್ಬೇಕು ಅಂತಿರೋರ್ಗೆ ಪ್ರೇರಣೆನೂ ಸಿಗತ್ತೆ ಇಂತ ಸಿನಿಮಾ ಗೆದ್ರೆ. ಸೊ ನಮ್ಮ ಕೆಲ್ಸನೆಲ್ಲ ಮುಗಿಸಿದೀವಿ ನಾವು 1 ವರ್ಷದಿಂದ ನಮ್ಮ ರೀರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಅವ್ರ ಶೂಟಿಂಗ್ ಅಲ್ಲಿ ಎಲ್ಲರೂ ಡಮ್ಮರೆ ಡಮ್ಮರೆ ಡಮ್ ಡಮ್ಮರೆ ಡಮ್ಮರೆ ಡಮ್ ಅನ್ಬಿಟ್ಟು ಶೂಟಿಂಗ್ ಮಾಡಿದೀವಿ. ಇವಾಗ ಏನಿಲ್ಲ, ಪ್ರಾಡಕ್ಟ್ ಮುಗಿಸಿ ಟ್ರೈಲರ್ನು ಬಿಟ್ಟು ಎರಡು ಹಾಡನ್ನು ಬಿಟ್ಟು ತಯಾರಾಗಿದ್ದೀವಿ. ಇದೇ 3 ತಾರೀಕು. ಸದಾ ಒಳ್ಳೆ ಪ್ರಾಡಕ್ಟ್ಗಳಿಗೆ ಜೊತೆಯಾಗಿರ್ತೀರ ನೀವು, ಈ ಮೂಲಕ ಕೇಳ್ಕೊಳ್ಳೋದೊಂದೇ. 3 ತಾರೀಕು ಈ ಸಿನಿಮಾನ ಆದಷ್ಟು ರೀಚ್ ಮಾಡಿಸಿ, ನಿಮ್ಮ ಸಪೋರ್ಟ್ ಇಲ್ದಿದ್ರೆ ಖಂಡಿತವಾಗ್ಲೂ ಏನೂ ಸಾಧ್ಯ ಇಲ್ಲ. ಅಂಡ್ ತುಂಬಾ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದ್ರೆ, ನಮ್ಮ ಸರ್ರು ಎದುರುಗಡೆ ಕೂತಿದ್ದಾರೆ. ಫಸ್ಟ್ ಅವ್ರು ನಂಗೆ ಪರಿಚಯ ಆಗಿರೋದು ನಮ್ಮ ಲೆಕ್ಚರರು, ನಮ್ಮ ಸುಂದರ್ ಸರ್. ಸೊ ಅವ್ರ ಮುಂದೆ ನಿಂತ್ಕೊಂಡು ಮಾತಾಡೋದು ಇನ್ನೊಂದು ಹೆಮ್ಮೆ ವಿಚಾರ. ಅಫ್ಕೋರ್ಸ್ ಅವ್ರ ಬಗ್ಗೆ ಮಾತಾಡಕ್ ನಾನು ತುಂಬಾ ಚಿಕ್ಕವನು, ಅವರ ಪ್ರತಿಭೆ ಮತ್ತೆ ಅವರ ಅನುಭವದ ಮುಂದೆ. ಐ ಥಿಂಕ್ ಸುಂದರ್ ಸರ್, ಯು ಹ್ಯಾವ್ ನೇಲ್ಡ್ ಇಟ್ ಇನ್ ದ ಫಿಲ್ಮ್. ಪೃಥ್ವಿ ಅವರು ಒಂದು ಹೀರೋ ಆದ್ರೆ ನೀವು ಇನ್ನೊಂದು ಹೀರೋ ಸಿನಿಮಾದಲ್ಲಿ. ಅದ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಸಿನಿಮಾ ನೋಡಿದ್ಮೇಲೆ ಗೊತ್ತಾಗತ್ತೆ ಯು ಆರ್ ದಿ ಅದರ್ ಹೀರೋ. ಅಂಡ್ ಅಫ್ಕೋರ್ಸ್ ಸಿಕ್ಕಾಪಟ್ಟೆ ಒಳ್ಳೆ ಸಾಥ್ ಕೊಟ್ಟಿದ್ದಾರೆ ನಮ್ಮ ಹೀರೋಯಿನ್ ಹರಿಣಿ ಮೇಡಮ್ ಎಲ್ಲರು. ಅಂಡ್ ಐ ವಾಂಟ್ ಟು ಥ್ಯಾಂಕ್ ಆಲ್ ಮೈ ಟೆಕ್ನಿಷಿಯನ್ಸ್. ಪ್ರಮೋದ್ ಮರವಂತೆ ಅವರು ಇದ್ದಾರೆ, ಕಣ್ಣು ಕಣ್ಣು ಹಾಡು ಕೇಳಿದ್ದೀರಾ, ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ತ್ರಿಲೋಕ್ ತ್ರಿವಿಕ್ರಮ ಅವರು. ಅಂಡ್ ಸತ್ಯಪ್ರಕಾಶ್ ಅವರು, ರಾಮ ರಾಮರಿ ಡೈರೆಕ್ಟರ್, ಅವರು ಒಂದು ಹಾಡನ್ನ ಬರೆದಿದ್ದಾರೆ, ಯೆಟ್ ಟು ಬಿ ರಿಲೀಸ್ಡ್. ಇನ್ನು 2 ಹಾಡನ್ನ ಇಟ್ಕೊಂಡಿದೀವಿ, 3 ತಾರೀಕು ಸಿನಿಮಾ ರಿಲೀಸ್ ಆಗೋ ವೇಳೆಗೆ ಆ 2 ಹಾಡನ್ನ ರಿಲೀಸ್ ಮಾಡುವಂತ ಪ್ಲಾನ್ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಸಪೋರ್ಟ್ ಇಲ್ಲದೆ ಏನೂ ಸಾಧ್ಯ ಇಲ್ಲ ಅಂತ ನಮಗೂ ಗೊತ್ತು ನಿಮಗೂ ಗೊತ್ತು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು ಸೋ ಮಚ್. ಫ್ರೀಡಮ್ ಆಪಲ್ ಕಲ್ತು ಹಂದಿ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹಂದಿಗಳನ್ನ 1 crore+ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.